ವೆಲ್ಕಮ್ ಟು ಜ್ಞಾನ ಮಾರ್ಗ ಸೂರ್ಯನು ಪ್ರತ್ಯಕ್ಷ ಕಾಣುವ ದೇವತೆ ಸೂರ್ಯನನ್ನು ಆರಾಧಿಸಲು ಇರುವ ಹಬ್ಬಗಳಲ್ಲಿ ರಥಸಪ್ತಮಿಯೂ ಒಂದು ಸೂರ್ಯನ ಜನ್ಮದಿನವಾದ ರಥಸಪ್ತಮಿಯ ಮಹತ್ವವೇನು ಆಚರಣೆಯ ವಿಧಿವಿಧಾನಗಳು ರಥಸಪ್ತಮಿಯ ವಿಶೇಷತೆಯ ಬಗ್ಗೆ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ ಕಥೆಯನ್ನು ತಿಳಿಯೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ಸೂರ್ಯ ಪ್ರತ್ಯಕ್ಷ ಕಾಣುವ ದೇವತೆ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಸ್ಫೂರ್ತಿ ನೀಡುವ ಮಹಾಮಹಿಮ ಜಗತ್ತಿನ ಜನರ ನಡತೆಯನ್ನು ಕಾದು ನೋಡುವ ಗೂಢಾಚಾರಿ ಸೂರ್ಯನು ಆತ್ಮ ಸ್ವರೂಪಿಯು ಜಗತ್ತಿಗೆ ಚೈತನ್ಯ ಕೊಡುವವನು ಆಗಿದ್ದಾನೆ ಒಂದು ದಿನ ಅಕಸ್ಮಾತ್ ಸೂರ್ಯೋದಯ ನಿಂತರೆ ಪ್ರಪಂಚವೇ ಕತ್ತಲಮಯವಾಗಿ ಬಿಡುತ್ತದೆ ಜಗತ್ತಿನ ಎಲ್ಲ ಚಟುವಟಿಕೆಗಳು ನಿಂತು ಹೋಗುತ್ತವೆ ನಿರಾಕಾರವಾದ ಪರಮಾತ್ಮನ ಸಗುಣ ಸ್ವರೂಪವೇ ಸೂರ್ಯದೇವ ಮಾನವ ಕಣ್ಣು ಬಿಡುವ ಹೊತ್ತಿಗೆ ಉದಯಿಸಿದ ಪ್ರತ್ಯಕ್ಷ ದೈವ ನಿಯಮಬದ್ಧವಾಗಿ ಉದಯಾಸ್ತಗಳ ಮೂಲಕ ನಮಗೆ ಶಿಸ್ತುಬದ್ಧವಾದ ಕರ್ತವ್ಯ ಪ್ರಜ್ಞೆಯನ್ನು ಬೋಧಿಸುವವ ಅಂತಹ ಸೂರ್ಯದೇವನ ಹಬ್ಬವೇ ರಥಸಪ್ತಮಿ ರಥಸಪ್ತಮಿ ಸೂರ್ಯನ ಜನ್ಮದಿನ ವೈವಸ್ವತ ಮನ್ವಂತರದ ಆರಂಭದ ದಿನ ಸೂರ್ಯನು ಮೊಟ್ಟಮೊದಲು ಸಪ್ತಾಶ್ವಗಳ ರಥವೇರಿ ಉತ್ತರ ಮಾರ್ಗದಲ್ಲಿ ಹೊರಟ ದಿನ ಶುದ್ಧ ಸಪ್ತಮಿಯೆಂದು ಸಪ್ತಮಿಯನ್ನು ಆಚರಿಸುತ್ತೇವೆ ಅಂದು ಅರುಣೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಈ ಜನ್ಮದಲ್ಲಾಗಲಿ ಜನ್ಮ ಜನ್ಮಾಂತರದಲ್ಲಾಗಲಿ ಮಾಡಿದ ಪಾಪಗಳೆಲ್ಲ ದೂರವಾಗಿ ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುವುದಲ್ಲದೆ ಸೂರ್ಯಾನುಗ್ರಹ ಪ್ರಾಪ್ತವಾಗುತ್ತದೆ ಈ ಮಾಸದಲ್ಲಿ ಶುದ್ಧ ಪಾಡ್ಯೆಯಿಂದ ಅಮಾವಾಸ್ಯವರೆಗೆ ಸೂರ್ಯೋದಯಕ್ಕೆ ಮಾಡುವ ಸ್ನಾನ ತುಂಬಾ ಪುಣ್ಯಪ್ರದವಾದುದು ಎಂದು ಹೇಳುತ್ತಾರೆ ಈ ದಿನ ಮನೆಯ ಮುಂದೆ ಅಥವಾ ತುಳಸಿ ಕಟ್ಟೆಯ ಮುಂದೆ ರಂಗವಲ್ಲಿಯಿಂದ ರಥ ಬಿಡಿಸಿ ರಕ್ತ ಚಂದನದಿಂದ ಸಪ್ತಾಶ್ವತರೂಢನಾದ ಸೂರ್ಯ ಪ್ರತಿಮೆಯನ್ನು ಚಿತ್ರಿಸಿ ಗಂಧ ಪುಷ್ಪಾಕ್ಷತೆ ದೂಪ ದೀಪ ನೈವೇದ್ಯಗಳಿಂದ ಪೂಜಿಸಬೇಕು ಉತ್ತರಾಯಣ ಆಗತಾನೆ ಆರಂಭವಾಗಿರುತ್ತದೆ ಚಳಿ ಮಳೆಗಳು ಹಿಂದಾಗಿ ರು ಲತೆಗಳೊಂದಿಗೆ ನಮ್ಮ ಆಶೆ ಆಕಾಂಕ್ಷೆಗಳು ಚಿಗುರು ಹತ್ತುತ್ತವೆ ಚಳಿಗೆ ಮೊದಡಿದ ಜೀವಕ್ಕೆ ತನ್ನ ಬೆಚ್ಚನೆಯ ಪ್ರಕಾಶದಿಂದ ನವಚೇತನ ತುಂಬಿದ ಸೂರ್ಯ ನಾರಾಯಣನನ್ನು ಪೂಜಿಸುವುದು ಕೃತಜ್ಞತೆಯ ಸಂಕೇತವೂ ಹೌದು ಆರೋಗ್ಯವಂತ ಶರೀರಕ್ಕಾಗಿ ಸೂರ್ಯಾರಾಧನೆ ಮಾಡಬೇಕು ರೋಗಾಣುಗಳನ್ನು ನಾಶ ಮಾಡುವ ಶಕ್ತಿ ಸೂರ್ಯನ ಕಿರಣಗಳಲ್ಲಿದೆ ಎಂಬುದನ್ನು ವಿಜ್ಞಾನಿಗಳು ಒಪ್ಪುತ್ತಾರೆ ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಸಸ್ಯಗಳು ಕೂಡ ಸರಿಯಾದ ರೀತಿ ಬೆಳೆಯಲು ಸೂರ್ಯ ಪ್ರಕಾಶ ಬೇಕು ಸೂರ್ಯಾರಾಧನೆಯ ಬಗ್ಗೆ ಪುರಾಣಗಳಲ್ಲೂ ಸಹ ಉಲ್ಲೇಖವಿದೆ ರಾವಣನನ್ನು ಗೆಲ್ಲಬೇಕಾದರೆ ರಾಮನೂ ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನ ಸ್ತುತಿ ಮಾಡಿದನೆಂದು ರಾಮಾಯಣದಲ್ಲಿ ಹೇಳಿದೆ ಸೂರ್ಯನನ್ನು ಸ್ತುತಿಸಿ ಧರ್ಮರಾಜನು ಅಕ್ಷಯ ಪಾತ್ರೆ ಪಡೆದಿದ್ದರಿಂದ ಅವರ ಆಹಾರದ ಗೊಡವೆ ಇಲ್ಲದೆ ವನವಾಸ ಪೂರೈಸಿದರು ಸೂರ್ಯಾರಾಧನೆ ಮಾಡಿ ದಿನವೂ ಮಣತೂಕ ಚಿನ್ನ ನೀಡುವ ಸಮಂತಕ ಮಣಿ ಪಡೆದ ಸತ್ರಾರ್ಜಿತ ರಾಜನ ಕತೆ ಹರಿವಂಶದಲ್ಲಿ ಬಂದಿದೆ ಮಯೂರನೆಂಬ ಕವಿ ಸೂರ್ಯ ಶತಕ ಎಂಬ ಗ್ರಂಥ ಬರೆದು ಕಳೆದುಕೊಂಡ ಕಣ್ಣನ್ನು ಪಡೆದಿದ್ದಲ್ಲದೆ ತನ್ನ ಮೈಗೆ ಅಂಟಿದ್ದ ತೊನ್ನಿನ ರೋಗವನ್ನು ಗುಣಪಡಿಸಿಕೊಂಡನೆಂದು ಹೇಳಲಾಗುತ್ತದೆ ಶ್ರೀರಾಮ ಸೂರ್ಯವಂಶದವನಾದರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಒಬ್ಬರಾದ ಶನಿ ಪರಮಾತ್ಮ ಯಮ ಮುಂತಾದವರು ಸೂರ್ಯಪುತ್ರರಾಗಿದ್ದಾರೆ ಶೈವ ವೈಷ್ಣವ ಶಾಕ್ತರಿದ್ದಂತೆ ಸೌರ ಪಂಥದವರು ಒಂದು ಕಾಲದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದರು ಕಾಲಗಣನೆಯಲ್ಲಿ ಸೌರಮಾನ ಇಂದು ಬಳಕೆಯಲ್ಲಿದೆ ಆಹಾರಕ್ಕಾಗಿ ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಮಾಡಬೇಕೆಂದು ಸ್ಕಂದ ಹಾಗೂ ವರಾಹ ಪುರಾಣಗಳಲ್ಲಿ ಹೇಳಿದೆ ಸೂರ್ಯನ ಆರಾಧನೆಗೆ ಯಾವುದೇ ಜಾತಿ ನಿರ್ಬಂಧವಿಲ್ಲ ಪ್ರಕಾಶಿಸುವ ಸೂರ್ಯನೇ ತಾನು ಎಂದು ವಿಶ್ವರೂಪಿ ಭಗವಂತನು ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ್ದಾರೆ ಪ್ರಸಿದ್ಧವಾದ ಗಾಯತ್ರಿ ಮಂತ್ರವೂ ಸಹ ಸರ್ವ ಚರಾಚರ ವಸ್ತುಗಳಿಗೂ ಪ್ರೇರಣೆ ಕೊಡುವ ಸೂರ್ಯದೇವನ ಉಜ್ವಲ ತೇಜಸ್ಸನ್ನು ಧ್ಯಾನಿಸಿ ಬುದ್ಧಿ ಶಕ್ತಿಯನ್ನು ಅನುಗ್ರಹಿಸುವಂತೆ ಕೋರುತ್ತದೆ ರಥ ಸಪ್ತಮಿಯ ಮಹತ್ವವನ್ನು ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದ್ದಾನೆ ಹಿಂದೆ ಕಾಂಬೋಜ ಎಂಬ ದೇಶದಲ್ಲಿ ಯಶೋವರ್ವನೆಂಬ ರಾಜನಿದ್ದ ಅವನಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಅನೇಕ ದೇವತೆಗಳಿಗೆ ಹರಕೆ ಹೊತ್ತು ಅಂತೂ ಇಂತೂ ಇಳಿವಯಸ್ಸಿನಲ್ಲಿ ಒಬ್ಬ ಮಗ ಹುಟ್ಟಿದ ಆತ ಹುಟ್ಟಿನಿಂದಲೇ ರೋಗಿಯಾಗಿದ್ದ ರಾಜನಿಗೆ ಈವರೆಗೆ ಮಕ್ಕಳಿಲ್ಲ ಎಂಬ ಚಿಂತೆಯಾದರೆ ಈಗ ಈ ರೀತಿ ಮಗ ಹುಟ್ಟಿದ್ದನಲ್ಲ ಎಂಬ ಚಿಂತೆ ಒಮ್ಮೆ ಖ್ಯಾತ ಜ್ಯೋತಿಷಿಗಳನ್ನು ಕರೆಸಿ ಮಗನ ಜನ್ಮಕುಂಡಲಿಯನ್ನು ತೋರಿಸಿ ವಿಚಾರಿಸಿದಾಗ ಅವರು ಹೀಗೆ ಹೇಳುತ್ತಾರೆ ಇವನು ಹಿಂದಿನ ಜನ್ಮದಲ್ಲಿ ಒಬ್ಬ ಮಹಾನ್ ಜಿಪುಣನಾಗಿದ್ದ ಒಮ್ಮೆ ಆತ್ಮೀಯರ ಮನೆಯಲ್ಲಿ ನಡೆಯುತ್ತಿರುವ ರಥಸಪ್ತಮಿ ವ್ರತವನ್ನು ನೋಡಿ ತಾನೂ ಮಾಡುವೆನೆಂದು ಸಂಕಲ್ಪಿಸಿ ಆಮೇಲೆ ಹಣ ವೆಚ್ಚವಾಗುವುದೆಂದು ಮಾಡಲೇ ಇಲ್ಲ ಪರಿಣಾಮವಾಗಿ ಈಗ ಹುಟ್ಟಿನಿಂದಲೇ ಈ ರೀತಿ ರೋಗಪೀಡಿತನಾಗಿದ್ದಾನೆ ಈಗಲಾದರೂ ಸೂರ್ಯ ಪೂಜೆ ಮಾಡಿದ್ದರೆ ಆರೋಗ್ಯವಂತನಾಗುತ್ತಾನೆ ಎಂದರು ಆಗ ರಾಜ ಅವರಿಂದಲೇ ವೃಥ ವಿಧಾನವನ್ನು ತಿಳಿದು ಮಗನೊಂದಿಗೆ ರಥಸಪ್ತಮಿಯ ದಿನ ಸೂರ್ಯಾರಾಧನೆ ಮಾಡಲಾಗಿ ರಾಜಪುತ್ರನು ಆರೋಗ್ಯವಂತನು ಪ್ರಭಾವಶಾಲಿಯು ಶಾಸಕನು ಆದನು ಎಂದು ಹೇಳಿದ್ದಾರೆ ಸೂರ್ಯನು ನಮಸ್ಕಾರ ಪ್ರಿಯನು ಬಯಲು ಸಭಾಂಗಣ ಮುಂತಾದಡೆ ಸೂರ್ಯ ನಮಸ್ಕಾರದ ಮೂಲಕ ಸೂರ್ಯನನ್ನು ಆರಾಧಿಸುವವರೇ ಹೆಚ್ಚು ಬಹುಶಃ ಸೂರ್ಯನು ಪ್ರತ್ಯಕ್ಷ ಕಾಣುವ ದೇವನಾದುದರಿಂದ ಸೂರ್ಯ ದೇವಾಲಯ ಸೂರ್ಯ ವಿಗ್ರಹಾರಾಧನೆ ಅಷ್ಟೊಂದಿಲ್ಲವೆಂದು ಊಹಿಸಬಹುದು ಆದರೂ ಕಾಶ್ಮೀರದ ಮಾರ್ತಾಂಡ ದೇವಾಲಯ ಮುದೇರ ಗೋಕರ್ಣ ನಾರಾಯಣ ಕೋಯಿಲ್ ಮುಂತಾದಡೆ ಸೂರ್ಯ ದೇವಾಲಯಗಳಿವೆ ಹಳೇಬೀಡಿನ ವಯ್ಸಳ ದೇವಾಲಯಗಳಲ್ಲಿ ಸೂರ್ಯ ವಿಗ್ರಹಗಳಿವೆ ಋಗ್ವೇದದ ಸುಮಾರು ಹತ್ತು ಸೂಕ್ತಗಳು ಆಕಾಶದ ಸ್ವರ್ಣಾಭರಣನಾದ ಸೂರ್ಯನನ್ನು ಕುರಿತು ಇವೆ ಐದನೇ ಮಂಡಲದಲ್ಲಿ ಅವನ ರಥ ಹಾಗೂ ಏಳು ಕುದುರೆಗಳ ವರ್ಣನೆಯೂ ಇದೆ ಸೂರ್ಯ ದೇವಾಲಯಗಳು ಕಡಿಮೆ ಇರುವಂತೆ ಸೂರ್ಯನನ್ನು ಆರಾಧಿಸುವ ಹಬ್ಬಗಳು ಕಡಿಮೆ ಎಂದೇ ಹೇಳಬಹುದು ಅವುಗಳಲ್ಲಿ ಸಂಕ್ರಾಂತಿ ರಥಸಪ್ತಮಿ ಬಹು ಮುಖ್ಯವಾದುದು ಈ ಹಬ್ಬದಲ್ಲಿ ಯಾವುದೇ ಬಹಿರಂಗ ಆಡಂಬರಗಳಿಲ್ಲದೆ ಆಚರಿಸಬಹುದು ಒಟ್ಟಾರೆ ನಿತ್ಯವೂ ನಮಗೆ ಬೆಳಕು ನೀಡುವ ನಮ್ಮನ್ನು ಆರೋಗ್ಯವಂತವನ್ನಾಗಿಟ್ಟು ರೋಗ ರುಜಿನಗಳು ಬರದಂತೆ ತಡೆಯುವ ಮಳೆ ಬೆಳೆ ಸಮೃದ್ಧಿಗೆ ಕಾರಣ ಪುರುಷನಾಗಿರುವ ಸೂರ್ಯನಿಗೆ ಕೃತಜ್ಞ ರೂಪವಾಗಿ ಆಚರಿಸುವ ಹಬ್ಬವೇ ರಥಸಪ್ತಮಿ ಎನ್ನಬಹುದು ನನಗೆ ತಿಳಿದಂತಹ ರಥಸಪ್ತಮಿಯ ವಿಚಾರವನ್ನು ನಿಮ್ಮ ಬಳಿ ಹಂಚಿಕೊಂಡಿದ್ದೇನೆ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಬಂಧು ಮಿತ್ರರಿಗೂ ಸ್ನೇಹಿತರಿಗೂ ಶೇರ್ ಮಾಡಲು ಮರೆಯಬೇಡಿ ತಪ್ಪದೇ ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು